ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ವಿಹಾನ್ ಸೂರ್ಯ. ಇವತ್ತು ನಾನು ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ಟಾಪಿಕ್ನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ಆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತ ನಿಮ್ಗೆ ಗೊತ್ತಿದೆ, ಆಲ್ರೆಡಿ ತಮ್ಮನೆಲ್ಲೆಲ್ಲ ನೋಡ್ಕೊಂಡಿದ್ದೀರಾ. ಓಕೆನಾ? ಅದೇ ಸಿರಿಗನ್ನಡ ಟಿವಿಯಲ್ಲಿ ಹೊಸ ಒಂದು ಆಡಿಷನ್ ನಡೀತಾ ಇದೆ. ಆ ಒಂದು ಆಡಿಷನ್ನ ಒಂದು ಸೀರಿಯಲ್ ಏನು ಟೈಟಲ್ ಅಂದರೆ ವಿಜಯದಶಮಿ ಅಂತೇಳಿ, ವಿಜಯದಶಮಿ ಅಂತ ಒಂದು ಸೀರಿಯಲ್ ಬರ್ತಾ ಇದೆ. ಅದಕ್ಕೆ ಆರ್ಟಿಸ್ಟ್ನ ಹುಡುಕ್ತಾ ಇದ್ದಾರೆ. ಡೀಟೇಲ್ಸ್ನ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಈ ಒಂದು ವೀಡಿಯೋಸ್ಗೆ ನಾನು ಜಸ್ಟ್ 200 ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತೀನಿ. ಹಾಗೆ ಈ ಒಂದು ವೀಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ, ಯೂಸ್ ಆಗಲಿ. ಓಕೆನಾ? ಆ್ಯಂಡ್ ಸಿರಿಗನ್ನಡ ಟಿವಿಯಲ್ಲಿ ಒಂದು ಒಳ್ಳೆ ಕಲರ್ಸ್ ಒಂದು ಲೆವೆಲಲ್ಲಿ ಆ ಒಂದು ಸ್ಟ್ಯಾಂಡರ್ಡ್ ಆ ಒಂದು ಕ್ವಾಲಿಟಿನ ಕೊಡ್ತಾ ಇದ್ದಾರೆ ಸಿರಿಗನ್ನಡ ಟಿವಿಯವರು. ಸೊ ಟ್ರೈ ಮಾಡಿ, ಯಾರಿಗೆಲ್ಲ ಆ್ಯಕ್ಟಿಂಗಲ್ಲಿ ಫಿಟ್ ಆಗಿ ಫಸ್ಟ್ ಫಿಟ್ ಆಗಿ ಅದಾದಮೇಲೆ ಆಡಿಷನ್ನ ಟ್ರೈ ಮಾಡಿ. ಓಕೆನಾ? ಸೊ ಓಕೆ, ಕ್ಯಾಸ್ಟಿಂಗ್ ಕಾಲ್ ಅಂತಿದೆ. ಕರ್ನಾಟಕ ಹೆಸರಾಂತ ನಿರ್ಮಾಣ ಸಂಸ್ಥೆ ವಜ್ರೇಶ್ವರಿ ಕಂಬೈನ್ಸ್ ಹಾಗೂ ಪೂರ್ಣಿಮಾ ಎಂಟರ್ಪ್ರೈಸಸ್ ಪ್ರಪ್ರಥಮ ಬಾರಿಗೆ ಸಿರಿಗನ್ನಡ ವಾಹಿನಿಗಾಗಿ ನಿರ್ಮಿಸುತ್ತಿರುವ ಅದ್ದೂರಿ ಧಾರಾವಾಹಿಯಲ್ಲಿ ಅಭಿನಯಿಸಲು ಆಸಕ್ತಿ ಇರುವ ಪ್ರತಿಭಾವಂತ ನಟ ನಟಿಯರು ನಿಮ್ಮ ನಟನೆಯ ವಿಡಿಯೋವನ್ನು ತುಣುಕನ್ನು ಈ ಒಂದು ವಾಟ್ಸಪ್ ನಂಬರ್ಗೆ ಕಳಿಸಿ, ವಾಟ್ಸಪ್ ಮಾಡಿ ಅಂತ ಹೇಳಿದ್ದಾರೆ. ಓಕೆನಾ? ನಟ ನಟಿಯರು ನಿಮ್ಮ ನಟನೆಯ ಒಂದು ವಿಡಿಯೋ ಅಂದರೆ ಆ್ಯಕ್ಟಿಂಗ್ ವಿಡಿಯೋನ ಕಳಿಸಿ ಅಂತ ಕೇಳ್ತಾ ಇದ್ದಾರೆ. ಅವರ ಒಂದು ವಾಟ್ಸಪ್ ನಂಬರ್ನ ಹೇಳಿಬಿಡ್ತೀನಿ, ತೊಗೊಂಬಿಡಿ. 7026367833 ನಂಬರ್ ಕರೆಕ್ಟ್ ಆಗಿದೆ, ರಿಪೀಟ್ ಮಾಡ್ತೀನಿ ನೋಡಿ. 7026367833. ಓಕೆನಾ? ಇವು ಈ ನಂಬರ್ ಒಂದು ವಾಟ್ಸಪ್ಗೆ ಏನು ಮಾಡಿ ಅಂದರೆ ಕಳಿಸಿ, ಅವರಿಗೆ ಒಂದು ಆ್ಯಕ್ಟಿಂಗ್ ವಿಡಿಯೋ ಕಳಿಸ್ಬೇಕು. ಆ್ಯಕ್ಟಿಂಗ್ ವಿಡಿಯೋ ತುಂಬ ಅಂದರೆ ತುಂಬ ಚೆನ್ನಾಗಿರಬೇಕು, ಒಂದು ಒಳ್ಳೆ ಕ್ವಾಲಿಟಿ ಆಗಿರಬೇಕು, ಪರ್ಫಾರ್ಮೆನ್ಸ್ ಒಂದು ಸ್ಟ್ಯಾಂಡರ್ಡ್ ಲೆವೆಲಾಗಿ ಇರಬೇಕು. ಹೆಂಗಂದ್ರಂಗೆ ಆ್ಯಕ್ಟಿಂಗ್ ವಿಡಿಯೋನ ಕಳ್ಸೋಕ್ಕೆ ಹೋಗ್ಬೇಡಿ, ಯಾಕೆಂದರೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿ ಕಳಿಸಿದ್ರೆ ಸೆಲೆಕ್ಟ್ ಆಗೋದು ತುಂಬ ರೇರು. ಅಂಥದ್ರಲ್ಲಿ ನೀವು ಹೆಂಗಂದ್ರಂಗೆ ಆ್ಯಕ್ಟಿಂಗ್ ವಿಡಿಯೋ ಮಾಡಿ ಕಳಿಸಿದ್ರಿ ಅಂದರೆ ಅದು ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಜೊತೆಗೆ ಆ್ಯಕ್ಟಿಂಗ್ ವಿಡಿಯೋ ಅಂದರೆ ರೀಲ್ ಕಳಿಸೋದಾಗಿರಲಿ ಮತ್ತು ಟಿಕ್ಟಾಕ್ ವಿಡಿಯೋ ಕಳಿಸೋದಾಗಿರಲಿ ಈ ಥರದ್ದೆಲ್ಲ ಮಾಡಬೇಡಿ. ನೀವು ಆ್ಯಕ್ಟ್ ಮಾಡಿರಬೇಕು, ನಿಮ್ಮದೇ ವಾಯ್ಸ್ ಇರಬೇಕು, ಆ ಥರದ್ದು ಒಂದು ವಿಡಿಯೋನ ಕ್ಲಿಪ್ನ ಕಳಿಸಿ ಅಂತ ಹೇಳ್ತಾ, ಐ ಹೋಪ್ ಈ ಒಂದು ವಿಡಿಯೋ ಕೂಡ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ, ಸ್ನೇಹಿತರೆ ಇನ್ನು ಮುಂದೆ ನಾನು ವೀಡಿಯೋಸ್ನ ಶಾರ್ಟ್ 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 ವೀಡಿಯೋಸ್ನ ಹಾಕೋಕ್ಕೆ ಇಷ್ಟಪಡ್ತೀನಿ. ಜಸ್ಟ್ ಜಾಸ್ತಿ ಡ್ಯೂರೇಷನ್ ಬೇಡ ಇಷ್ಟು ದಿನ. ಯಾಕೆ ಅಂದರೆ ನಾನು ನಿಮಗೆ ಅರ್ಥ ಆಗಲಿ, ಹೊಸಬ್ರಿದ್ದೀರಾ ಅಂತ ತುಂಬ ಡೀಪಾಗಿ ಎಕ್ಸ್ಪ್ಲೇಷನ್ ಮಾಡ್ತಿದ್ದೆ, ಅಂದರೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಸೊ ಇವಾಗ ಶಾರ್ಟಾಗಿ ಎಕ್ಸ್ಪ್ಲನೇಷನ್ ಇರುತ್ತೆ. ಐ ಹೋಪ್ ನಿಮಗೂ ಈ ಒಂದು ವಿಡಿಯೋ ಅರ್ಥ ಆಗುತ್ತೆ ಅಂತ. ನಾನು ಮೊದಲು ಮಾಡ್ತಿರೋದು ಅರ್ಥ ಆಗಲಿ ಅಂತ ತುಂಬ ಡೀಪ್ ಎಕ್ಸ್ಪ್ಲೇನ್ ಮಾಡ್ತಿದ್ದೆ, ಇವಾಗ ಶಾರ್ಟಾಗಿ ಮಾಡ್ತಿದ್ದೀನಿ, ನಿಮ್ಗೆ ಎಲ್ಲಾದ್ರೂ ಗೊತ್ತಿರುತ್ತೆ. ಓಕೆ, ಮತ್ತೆ ಸಿಗೋಣ ಹೊಸ ಒಂದು ಟಾಪಿಕ್ನ ಒಂದಿಗೆ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್ ಬಾಯ್.